ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನೋವು ನಮಸ್ಕಾರ ಗುರುಗಳೇ ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ಭಾಗವತದ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಗುರುಗಳೇ ಕಾಂತರಾಜೇಶ್ವರ್ ನಮಸ್ಕಾರ ಕೇಳ್ತಾ ಕೇಳ್ತಾ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ಕೇಳ್ಬಿಟ್ಟಿದ್ದೀರಲ್ಲಪ್ಪ ಬಹಳ ದೊಡ್ಡ ಪ್ರಶ್ನೆ ಪ್ರಶ್ನೆಯೇನು ಪುಟ್ಟದಾಗಿದೆ ಅದ್ರ ಉತ್ತರ ಎಷ್ಟು ದೊಡ್ಡದ್ರೆ ಇದು ಒಬ್ಬೊಬ್ಬರು ನೀವಿಂಥ ದೀರ್ಘ ಪ್ರಶ್ನೆಯನ್ನು ಕೇಳ್ತಿದ್ದರೆ ಈಗ ಅದೇ ಹೇಳಿದ್ದೀನಿ ಅದು ಒಂದು ಸಂಚಿಕೆಯಲ್ಲಿ ಹೇಳೋಕ್ಕಾಗಲ್ಲ ಈ ಸಂಚಿಕೆಯ ಪ್ರಮಾಣ ಒಬ್ಬೊಬ್ಬಾದ್ರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇರ್ಬೋದು ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ಕೇಳಿದರೆ ನಾನಂದ ಉತ್ತರ ಹೇಳೋದಕ್ಕೆ ಕನಿಷ್ಠ ಒಂದು ಮೂರ್ನಾಲ್ಕು ಸಂಚಿಕೆಗಳಾದರೂ ಬೇಕಾಗುತ್ತೆ ಒಂದೊಂದು ಸಂಚಿಕೆಯಲ್ಲಿ ಒಂದಷ್ಟು ಮಂದಿ ಅಂತ ನೋಡಿದರು ಸರಿ ಭಾಗವತದಲ್ಲಿ ಉಪದೇಶಿಸಿರ್ತಕ್ಕಂಥ ನಾಲ್ಕು ಗುರುಗಳ ಬಗ್ಗೆ ಹೇಳಿ ಅದು ವಿವರವಾಗಿ ಹೇಳಿ ಅಂದ್ಬಿಟ್ಟಿದ್ದೀರಿ ವಿವರವಾಗಿ ಹೇಳೋಕ್ಕಾಗಲ್ಲ ಸೂಚ್ಯವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಭಾಗವತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ದಶಮ ಸ್ಕಂಧ ಮುಕ್ತಾಯ ಆಗಿದೆ ಭಾಗವತದ ಪ್ರಧಾನವಾಗಿರತಕ್ಕ ಎಲ್ಲ ವಿಷಯಗಳು ಮುಗಿದಿದೆ ಈಗ ಹನ್ನೊಂದನೆಯ ಸ್ಕಂಧ ಆರಂಭ ಅದು ಆರಂಭ ಆಗತಕ್ಕಂಥದ್ದೇ ಒಂದು ಕೆಟ್ಟ ಕುತೂಹಲದ ಅಪನಂಬಿಕೆಯ ಹಿರಿಯರನ್ನು ಕುಚೋದ್ಯ ಮಾಡುವ ಪ್ರಸಂಗದಿಂದ ಯಾರವನ ನಾರದ ವಿಶ್ವಾಮಿತ್ರ ಅವರು ಇವರೆಲ್ಲ ಬಂದಿದ್ದಾರೆ ದ್ವಾರಕೆಗೆ ಶ್ರೀಕೃಷ್ಣನನ್ನು ಭೇಟಿ ಮಾಡಲಿಕ್ಕೆ ಊರ ಹೊರಗಡೆ ಒಂದಷ್ಟು ಜನ ಹುಡುಗರು ಆಟ ಆಡ್ತಾ ಇದ್ದಾರೆ ಏನು ಹುಡುಗರೇನಲ್ಲ ಅವರು ವಯಸ್ಕರೇ ಅವರು ಆ ಜಾಂಬುವತಿಯ ಮಗ ಸಾಂಬ ಅಂತ ಅವನಿಗೆ ಹೆಣ್ಣಿನ ವೇಷ ಹಾಕಿಬಿಟ್ಟು ಆ ಮುನಿಗಳ ಹತ್ತಿರ ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಇವ್ರದ್ದು ಪರೀಕ್ಷೆ ಇರೋದು ಇವ್ರಿಗೆ ಗೊತ್ತಾಗತ್ತಾ ಅಂತ ಇವತ್ತು ನಾರದರು ತ್ರಿಲೋಕ ಸಂಚಾರಿ ಗೊತ್ತಾಗಲ್ವೇ ಅವರಿಗೆ ವಿಶ್ವಮಿತ್ರ ಅವ್ರಿಗೆ ಗೊತ್ತಾಗಲ್ವೇ ಅತ್ರಿಗಳು ಅವ್ರಿಗೆ ಗೊತ್ತಾಗಲ್ವೇ ಮಹಾಮಹಾ ಋಷಿಗಳ ಹತ್ತಿರಕ್ಕೆ ಹೋಗಿ ಅವನಿಗೆ ಅಲಂಕಾರ ಮಾಡಿ ಹೆಣ್ಣಿನ ಅಲಂಕಾರ ಮಾಡಿ ಕರ್ಕೊಂಡು ಹೋಗಿ ನಿಲ್ಲಿಸಿ ಕೇಳ್ತಾರೆ ಹೊಟ್ಟೆಗೆ ಒಂದಷ್ಟು ಬಟಗೆಟ್ಟೆ ತುಂಬಿದ್ದಾರೆ ಅಂತ ಕಾಣುತ್ತೆ ಹೊಟ್ಟೆ ದಪ್ಪ ಆಗಿಬಿಟ್ಟಿದೆ ಸ್ವಾಮಿ ನಮ್ಮ ಹುಡುಗಿ ಬಸರಿ ಆಗಿಬಿಟ್ಟಿದ್ದಾಳೆ ಅವಳಿಗೆ ಮಗು ಹುಟ್ಟಬೇಕಾಗಿದೆ ನಾಚಿಕೊಳ್ತಾ ಇದ್ದಾಳೆ ಯಾವುದು ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ದಯವಿಟ್ಟು ಹೇಳಬೇಕು ನೀವು ಅಂತ ಕೇಳಿದ್ದಾರೆ ಅವ್ರಿಗೆ ಸಿಟ್ಟು ಬಂದಿದೆ ಗಂಡು ಹುಡುಗನ ಕರ್ಕೊಂಡು ಬಂದು ಮಗು ಹುಟ್ಟುತ್ತೆ ಅದು ಗಂಡು ಹೆಣ್ಣು ಅಂತ ಕೇಳಿದರೆ ಅವ್ರಿಗೆ ಗೊತ್ತಾಗಲ್ವೇ ಭವಿಷ್ಯವನ್ನೇ ಸೀಳಿ ನೋಡಬಲ್ಲಂತಹ ಶಕ್ತಿಗೆ ವರ್ತಮಾನದಲ್ಲಿ ಇರೋದು ಯಾರು ಅಂತ ಗೊತ್ತಾಗಲ್ವೇ ಸಿಟ್ಟು ಅಂತ ಹೇಳಿದರೆ ಅವನು ಮಗು ಹುಟ್ಟುತ್ತ ಅವನ ಹೊಟ್ಟೆಯಿಂದ ಒಂದು ಒಣಕೆ ಹುಟ್ಟುತ್ತೆ ಹುಟ್ಟಿ ನಿಮ್ಮ ಯಾದವರನ್ನೆಲ್ಲ ನಾಶ ಮಾಡುತ್ತೆ ಅಂತ ಹೇಳಿಬಿಟ್ಟು ಸಿಟ್ ಮಾಡ್ಕೊಂಡು ಹೋಗ್ಬಿಟ್ರು ಬಟ್ಟೆ ಬಿಚ್ಚಿದ್ದಾರೆ ಒಂದು ಒನಕೆ ಬಂದೇ ಬಿಡ್ತು ಹೊಟ್ಟೆ ಇವ್ರಿಗೆ ಹೆದರಿಕೆ ಆಗೋಯ್ತು ಏನಾಗುತ್ತೋ ಮುಂದೆ ಆ ಒನಕೆಯೂ ಆ ಸಾಂಬನನ್ನು ಕರ್ಕೊಂಡು ರಾಜ್ಯಸಭೆಗೆ ಬಂದರು ಕೃಷ್ಣ ಅಲ್ಲಿರಲಿಲ್ಲ ರಾಜ್ಯಸಭೆಗೆ ಬಂದರು ಉಗ್ರಸೈನ್ ಮಹಾರಾಜ ಸಿಂಹಾಸನದಲ್ಲಿದ್ದಾನೆ ನಡೆದಿದ್ದೆಲ್ಲ ಹೇಳಿದರು ಒದ್ದಾಡಿದರು ಈ ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿದರು ಏನು ಈಗ ಇದು ಕುಲವೇ ನಾಶವಾಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಈ ಒನಕೆಯಿಂದ ಈ ತರುಣಿ ಇತ್ತು ಕರ್ಕೊಂಡು ಬಂದಿರತಕ್ಕಂಥ ತರುಣನಿಗೆ ಒನಕೆ ಹುಟ್ಟುತ್ತದೆ ಅದು ನಿಮ್ಮ ಕುಲನೇ ನಾಶ ಮಾಡುತ್ತೆ ಅಂತ ಅವರು ಶಾಪ ಕೊಟ್ಟಿದ್ದಾರೆ ಏನು ಮಾಡೋದೀಗ ಅಂತ ಯೋಚನೆ ಮಾಡಿ ಉಗ್ರಸೈನ್ ಮಹಾರಾಜ ತುಂಬ ಬುದ್ಧಿವಂತಿಕೆಯಿಂದ ಪ್ರಭಾಸ ತೀರ್ಥಕ್ಕೆ ಅಂದರೆ ಸಮುದ್ರ ಅಲ್ಲಿ ಹೋಗಿ ಆ ಒನಕೆಯನ್ನು ಅರಿಯುತ್ತಾರೆ ಅಂದರೆ ಆ ಒನಕೆ ಅಣು 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 ಅಣುವಾಗಿ ಬಿಡಬೇಕು ಒನಕೆ ಇದ್ದರೆ ತಾನೆ ಕುಲನಾಶ ಆಗೋದು ಅರದು 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 ಒನಕೆಯೇ ಇಲ್ದಾಗ ಮಾಡಿ ಆ ಅಣುಗಳೆಲ್ಲ ಸಮುದ್ರದೊಳಗೆ ಸೇರಿಬಿಡುವಂತೆ ವ್ಯವಸ್ಥೆ ಮಾಡ್ತಾರೆ ಕೊನೆಯಲ್ಲಿ ಆ ಒನಕೆಗೆ ಅಂಟಿಸಿರ್ತಕ್ಕಂಥ ಒಂದು ಕಬ್ಬಿಣದ ತಿರುಪಿರುತ್ತೆ ಅದನ್ನು ಕುಟ್ಟಿ 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 ಚೂರು ಚೂರು ಮಾಡಿ ಸಮುದ್ರದಲ್ಲಿ ಇಷ್ಟೆಲ್ಲ ಮುಂದೆ ಆಗಬಹುದಾದ ಸ್ವಯೂಧ ಕಲಹವನ್ನು ತಪ್ಪಿಸಲಿಕ್ಕೆ ಉಗ್ರಸೈ ಮಹಾರಾಜ ಪ್ರಯತ್ನ ಪಡ್ತಾನೆ ಆದರೆ ಏನು ಮಾಡೋದು ಇದೆಲ್ಲ ಪುರುಷ ಪ್ರಯತ್ನ ವಿಧಿಯೇ ಬೇರೆ ಸಮುದ್ರದಲ್ಲಿ ಕದಡಿ ಹೋಗಿದ್ದಂತಹ ಆ ಒನಕೆಯ ಅಂದರೆ ಆ ಮರದ ಅಣುಗಳು ಅಣುಗಳನ್ನು ಸಮುದ್ರ ನೀರು ದಳಕ್ಕೆ ಹಾಕುತ್ತೆ ಆ ದಡದಲ್ಲಿ ಒಂದೊಂದು ಆ ಮರದ ಅಣುವಿನಿಂದಲೂ ಒಂದೊಂದು ಜೊಂಡು ಹುಲ್ಲು ಮೇಲಕ್ಕೆ ಬೆಳೆಯುತ್ತೆ ಹಾಗೂ ಆ ಕಬ್ಬಿಣದ ಚೂರನ್ನೆಲ್ಲ ಕತ್ತರಿಸಿ ಹಾಕಿರ್ತಾರಲ್ಲ ಒಂದು ಚೂರನ್ನು ಒಂದು ಮೀನು ನುಂಗಿಬಿಡುತ್ತೆ ಮುಂದೆ ಆಗತಕ್ಕಂಥ ದೊಡ್ಡ ಯುದ್ಧಕ್ಕೆ ಸಿದ್ಧತೆ ಆಗುತ್ತೆ ಇರಲಿ ಅದರ ಕಥೆ ಈಗ ಹೋಗಲ್ಲ ನಾನು ಇದು ಜನಜನಿತವಾಗಿ ಶ್ರೀಕೃಷ್ಣ ಹೇಳ್ತಾನೆ ನೋಡಿ ಮಾಡಬಾರ್ದು ಮಾಡಿಬಿಟ್ರಿ ಆ ಬ್ರಾಹ್ಮಣರು ಶಾಪ ಕೊಟ್ಟರು ಅದನ್ನು ತಪ್ಪಿಸೋಕ್ಕಾಗಲ್ಲ ಆದರೆ ಪ್ರಭಾಸ ತೀರ್ಥ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ದಕ್ಷ ಪ್ರಜಾಪತಿ ಚಂದ್ರನಿಗೆ ಕೊಟ್ಟಿದ್ದಂಥ ಶಾಪವನ್ನೇ ತೀರಿಸಿದಂತಹ ತೀರ್ಥ ಅಷ್ಟು ಪುಣ್ಯತರವಾಗಿ ಪವಿತ್ರವಾಗಿರತಕ್ಕಂತಹ ಜಲರಾಶಿ ಅದು ವಿಶುದ್ಧವಾದದ್ದು ಹೀಗಾಗಿ ನೀವೆಲ್ಲ ಹೋಗಿ ಆ ತೀರ್ಥದಲ್ಲಿ ಮಿಂದು ಮಡಿಯುಟ್ಟು ಶುದ್ಧಾಂತಕರಣದಿಂದ ಒಂದಷ್ಟು ಕಾಲ ತಪಸ್ಸನ್ನು ಮಾಡಿ ಪ್ರಾರ್ಥನೆ ಮಾಡಿ ಜಪ ಮಾಡಿ ಸಮಾಧಿಯಲ್ಲಿ ಕೂಡಿ ಧ್ಯಾನಸ್ಥರಾಗಿ ಅಕಸ್ಮಾತ್ ಆ ಪ್ರಭಾಸದ ಮಹಿಮೆಯಿಂದ ನಿಮಗೆ ಬಂದಿರತಕ್ಕಂಥ ಶಾಪ ಏನಾದರೂ ಪರಿಹಾರವಾಗಬಹುದು ಅಂತ ಕೃಷ್ಣ ಹೇಳ್ತಾನೆ ಅದರಂತೆ ಎಲ್ಲರೂ ಪ್ರವಾಸಕ್ಕೆ ಹೋಗ್ತಾರೆ ಉಳಿದಂತೆ ಏನೇನು ಎಚ್ಚರಿಕೆ ಅನ್ನೋದನ್ನೆಲ್ಲ ಪಟ್ಟಿ ಮಾಡ್ತಾರೆ ಆ ವಿಷಯ ಬಿಡೋಣ ಅವರೆಲ್ಲ ಪ್ರವಾಸಕ್ಕೆ ಹೋದ ಮೇಲೆ ಶ್ರೀಕೃಷ್ಣನಿಗೆ ಅತ್ಯಂತ ಆಪ್ತನಾಗಿರತಕ್ಕಂತಹ ಉದ್ಧವ ಅನ್ನುವನು ಕೃಷ್ಣನ ಹತ್ತಿರಕ್ಕೆ ಬರ್ತಾನೆ ಕೃಷ್ಣನ ಹತ್ತಿರಕ್ಕೆ ಬಂದು ಅವನಿಗೆ ಶರಣಾಗತನಾಗಿ ಎಲ್ಲ ಹೋಗಿದಾರಪ್ಪ ಮುಂದೇನಾಗುತ್ತೋ ಗೊತ್ತಿಲ್ಲ ನನಗೆ ನಾನು ಹೇಗೆ ಬದುಕಿರಬೇಕು ಅಂತ ಉಪದೇಶ ಮಾಡು ಅಂತ ಕೇಳಿದ ಕೃಷ್ಣ ಏನೋ ಒಂದಷ್ಟು ಸಮಾಧಾನ ಮಾತಾಡ್ತಾನೆ ಅಷ್ಟು ಹೊತ್ತಿಗೆ ದೇವತೆಗಳೆಲ್ಲ ಬಂದು ಕೃಷ್ಣನನ್ನು ಈ ಭೂಲೋಕವನ್ನು ಬಿಟ್ಟು ತಮ್ಮ ವೈಕುಂಠಕ್ಕೋ ಅಥವಾ ಬ್ರಹ್ಮನ ಸ್ಥಾನಕ್ಕೋ ಅಥವಾ ಸ್ವರ್ಗಕ್ಕೋ ಎಲ್ಲಾದರೂ ಬರಲಿಕ್ಕೆ ಪ್ರಾರ್ಥನೆ ಮಾಡಿರ್ತಾರೆ ಅಷ್ಟೇ ವೈಕುಂಠ ಆಯ್ಕೆ ಮಾಡಿಕೊಳ್ಳಲ್ಲ ದೇವತೆಗಳ ಹತ್ರಕ್ಕೆ ಬರ್ತೀನಿ ಅಂತಂದು ಹೇಳ್ತಾನೆ ಅವ್ರನ್ನೆಲ್ಲ ಕಳಿಸಿದ ನಂತರದಲ್ಲಿ ಉದ್ಧವ ಬಂದಿರ್ತಾನೆ ಅವನು ಹೇಳ್ತಾನೆ ದೇವತೆಗಳೆಲ್ಲ ಈಗ ಬಂದು ಹೇಳಿ ಹೋಗಿದ್ದಾರೆ ನಾನು ಹೊರಡ್ತೀನಿ ದೊಡ್ಡದೊಂದು ಕರ್ಮಕಾಂಡ ಆಗಬೇಕಾಗಿದೆ ಸದ್ಯದಲ್ಲೇ ಆಗತ್ತೆ ಅದನ್ನು ನಾನೇನು ತಡೆಯೋದಿಲ್ಲ ಬ್ರಾಹ್ಮಣರು ಶಾಪ ಕೊಟ್ಟಿದ್ದಾರೆ ಆ ಶಾಪ ಈಡೇರಲಿ ಈಡೇರಬೇಕಾಗತ್ತೆ ಅದಕ್ಕೆ ನಾನು ವರ್ತಿಸ್ತೀನಿ ಆದರೆ ನಾನು ನಿನಗೆ ಸಲಹೆ ಕೊಡ್ತಾ ಇದ್ದೇನೆ ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ದಯವಿಟ್ಟು ಗಮನಿಸು ಯದಿದಂ ಮನಸಾ ಚಕ್ಷುಭ್ಯಾಂ ಶ್ರವಣಾದಿಭಿ ನುರೆಯ ಉದ್ಧವ ನೀನು ತಿಳಿದುಕೊಳ್ಳಬೇಕಾದ್ದು ನೀನು ಗ್ರಹಿಸಬೇಕಾದದ್ದು ವಿಧಿ ಅಂತ ಹೇಳ್ತಾನೆ ತಿಳ್ಕೋ ಅಂತ ಹೇಳ್ತಾನೆ ಮಾಯಾ ಮನೋಮಯಂ ಕಣ್ಣಿಂದ ನಾವೇನು ಕಾಣ್ತೀವಿ ಕಿವಿಯಿಂದ ನಾವೇನು ಕೇಳ್ತೀವಿ ಮೂಗಿನಿಂದ ನಾವು ಯಾವ ವಾಸನೆ ತಗೊಳ್ತೀವಿ ಚರ್ಮದಿಂದ ಏನನ್ನು ಸ್ಪರ್ಶ ಮಾಡ್ತೀವಿ ನಾಲಗೆಯಿಂದ ಯಾವ ರುಚಿಯನ್ನು ಅನುಭವಿಸ್ತೀವಿ ಇದೆಲ್ಲವೂ ವಿದ್ಧಿ ತಿಳುಕೋ ಏನಂತ ಮಾಯಾ ಮನೋಮಯಂ ಇದೆಲ್ಲ ಮಾಯೇ ಮುಂದೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿ ಏನನ್ನು ಮಂಡನೆ ಮಾಡಿದರೋ ಇದೆಲ್ಲವೂ ಮಾಯೇ ಈ ಸೃಷ್ಟಿ ಎನ್ನತಕ್ಕಂಥದ್ದು ಸತ್ಯವಲ್ಲ ಇದೆಲ್ಲ ಭ್ರಮೆ ಅಂತ ಏನನ್ನು ಹೇಳಿದರೂ ಮುಂದೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದಕ್ಕೆ ಇಂಬುಗೊಡುವಂತೆ ಅದಕ್ಕೆ ಬೆಂಬಲಿಸುವಂತೆ ಅಥವಾ ಈ ಶ್ರೀಕೃಷ್ಣನ ಮಾತುಗಳೇ ಆಧಾರವಾಗಿ ಭಗವತ್ಪಾದರು ನೋಡಿದರೇನೋ ಅನ್ನುವಂತೆ ಸುಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳ್ತಾನೆ ಮಾಯ ಮನೋಮಯಂ ಇದೆಲ್ಲ ಮಾಯೆ ಯಾವುದು ಮಾಯೆ ಪಂಚೇಂದ್ರಿಯಗಳಿಂದ ಗ್ರಹಿಸತಕ್ಕದ್ದು ಎಲ್ಲ ಮಾಯೆ ಅಂದರೆ ಈ ಇಡೀ ಪ್ರಪಂಚವೇ ಈ ಇಡೀ ಸೃಷ್ಟಿಯೇ ನಾವು ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಗಿಗಳಿಂದಲೇ ನಾವು ಇದನ್ನೆಲ್ಲ ಗ್ರಹಿಸ್ತಾ ಇದ್ದೀವಿ ಅದು ಏನೇನು ಗ್ರಹಿಸ್ತೀವೋ ಅದೆಲ್ಲ ಮಾಯೆ ಅದು ಸತ್ಯವಲ್ಲ ಅದು ತಾತ್ಕಾಲಿಕ ಸತ್ಯ ಅಂತ ನೀನು ತಿಳ್ಕೋ ಹಾಗೆ ತಿಳ್ಕೊಂಡು ಪರಮ ಸತ್ಯವಾಗಿರತಕ್ಕಂಥ ನನ್ನನ್ನು ಆಶ್ರಯಿಸು ನನ್ನ ಕೀರ್ತನೆಗಳನ್ನು ಹಾಡು ನನ್ನ ಲೀಲಾ ಪ್ರಸಂಗಗಳನ್ನು ಚಿಂತನೆ ಮಾಡು ನನ್ನನ್ನು ಪ್ರಸಾರ ಮಾಡುತ್ತಾ ಇಡೀ ಭೂಮಂಡಲದಲ್ಲಿ ಸಂಚರಿಸು ಹೀಗೆ ಮಾಡು ಕೆಲವು ಕಾಲದಲ್ಲಿ ಏನೇ ದ್ವಾರಕೆಯನ್ನು ಸಮುದ್ರ ಮೇರೆ ಮೀರಿ ಹರಿದು ನುಂಗಾಕಿಬಿಡುತ್ತೆ ನಾನು ಹೋಗ್ತಾ ಇದ್ದ ಹಾಗೆ ಕಲಿಯುಗ ಪ್ರಾರಂಭ ಆಗುತ್ತೆ ಕಲಿಯುಗದಲ್ಲಿ ಎಲ್ಲ ವಿಪರೀತವಾದಂತಹ ಬುದ್ಧಿಗಳು ವಿಪರೀತವಾದಂತಹ ಕಾರ್ಯಗಳು ಶುರುವಾಗುತ್ತೆ ಯಾರಿಗೂ ಮೋಕ್ಷಗಾಮಿತ್ವ ಇರೋದಿಲ್ಲ ಎಲ್ಲರೂ ಲಾಲಸರಾಗಿರುತ್ತಾರೆ ಎಲ್ಲರೂ ಇಹಕ್ಕೆ ಅಂಟಿಕೊಂಡು ಐಹಿಕರಾಗಿರುತ್ತಾರೆ ಆದ್ದರಿಂದ ಉದ್ಧವ ಇಷ್ಟನ್ನು ನಾನು ಹೇಳಿದ್ದೀನಿ ನೀನು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ನಿನ್ನ ಕಣ್ಣಿಗೆ ಕಾಣಿಸತಕ್ಕಂಥ ಕಿವಿಗೆ ಕೇಳಿಸತಕ್ಕಂಥ ಮೂಗು ವಾಸನೆ ನೋಡತಕ್ಕಂತಹ ಚರ್ಮ ಸ್ಪರ್ಶ ಮಾಡತಕ್ಕಂಥ ನಾಲೆಗೆ ರುಚಿ ನೋಡತಕ್ಕಂಥ ಎಲ್ಲವೂ ಮಾಯೆ ಎಲ್ಲವೂ ಸತ್ಯವಲ್ಲ ಅನ್ನತಕ್ಕಂಥ ಭ್ರಮೆಯನ್ನು ನೀನು ಅರ್ಥ ಮಾಡಿಕೊ ಹೋಗ ಅಂತ ಹೇಳಿ ಆ ಉದ್ಧವ ಅಷ್ಟಕ್ಕೆ ಹೋಗಲ್ಲ ಉದ್ಧವ ಶ್ರೀಕೃಷ್ಣನಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನನಗೆ ಬ್ರಹ್ಮತತ್ವವನ್ನು ಉಪದೇಶ ಮಾಡಿ ನನಗೆ ಸತ್ಯ ಯಾವುದು ಅನ್ನುವುದನ್ನು ತಿಳಿಸಿಕೊಡಿ ಆಗ ಶ್ರೀಕೃಷ್ಣ ಹೇಳ್ತಾನೆ ಹಿಂದೆ ಇಂಥ ಪ್ರಶ್ನೆಯನ್ನು ಯದು ಮಹಾರಾಜ ಅವಧೂತರಲ್ಲಿ ಕೇಳಿದ್ದ ತನ್ನ ರಾಜ್ಯದಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಅವಧೂತನೊಬ್ಬನ ಹತ್ರ ಆತ ಕೇಳಿದ ನೀವು ಇಷ್ಟೊಂದು ಸುಖವಾಗಿ ಇಷ್ಟೊಂದು ಆನಂದವಾಗಿದ್ದೀರಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ನಿರ್ಮಮಕಾರದಿಂದ ನಿಷ್ಕ್ರಿಯರಾಗಿದ್ದು ಬಿಟ್ಟಿದ್ದೀರಿ ಆದರೂ ಆನಂದವಾಗಿದ್ದೀರಿ ಎಲ್ಲರೂ ಓಡಾಡ್ತಾ ಇದ್ದಾರೆ ಸಂಸಾರದಲ್ಲಿ ಸೇರಿಕೊಂಡಿದ್ದಾರೆ ಸ್ವಾಮಿ ನಿಮಗೆ ಈ ಮನಸ್ಥಿತಿ ಹೇಗೆ ಬಂತು ಹೇಳಿ ಅದಕ್ಕೆ ಆ ಅವಧೂತ ಆ ಅವಧೂತರಿಂದ ದತ್ತಾತ್ರೇಯ ಇರುವಂಥ ವ್ಯಾಖ್ಯಾನಕಾರರೆಲ್ಲ ಬರೆದಿದ್ದಾರೆ ಆದರೆ ಮೂಲದಲ್ಲಿ ದತ್ತಾತ್ರೇಯ ಅನ್ನೋ ಶಬ್ದವೇನೂ ಇಲ್ಲ ಅವಧೂತ ಅಂತ ಇದೆ ಅಷ್ಟೇನೆ ದತ್ತಾತ್ರೇಯ ಅಂತ ಅಷ್ಟೇ ಅವರು ಹೇಳ್ತಾರೆ ನಾನು ಪ್ರಕೃತಿಯಲ್ಲಿ ಇಪ್ಪತ್ತ ನಾಲ್ಕು ಮೂಲಗಳಿಂದ ಇಪ್ಪತ್ತ ನಾಲ್ಕು ವಿಷಯಗಳನ್ನು ಸಂಗ್ರಹಿಸಿದ್ದೇನೆ ಆ ಇಪ್ಪತ್ನಾಲ್ಕು ಮೂಲಗಳು ಯಾವಪ್ಪ ಅಂದರೆ ಅಂತ ವಿವರಣೆಯನ್ನು ಕೊಡ್ತಾರೆ ನಾನು ಆ ಇಪ್ಪತ್ನಾಲ್ಕು ಮೂರುಗಳು ಅಂದರೆ ಆ ಇಪ್ಪತ್ನಾಲ್ಕು ಗುರುಗಳ ಗುರುಗಳು ಈ ಅವಧೂತರು ಕಂಡುಕೊಂಡಂಥ ಪರಮಸತ್ಯಗಳು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಇವುಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದು ಸಂಚಿಕೆಯಲ್ಲಿ ಐದೋ ಆರನ್ನು ನಾವು ನೋಡಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸೋಣ ನಮಸ್ಕಾರ ನಮಸ್ಕಾರ ಗುರುಗಳೇ ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ಭಾಗವತದ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಗುರುಗಳು